subscribe to our channel and press the bell button for latest educational videos. Classic Education YouTube channel ge ellarigu swagata. Nanu Prakash Godar, Pakshi Premi. Snehitare, ee video dalli nanu pakshigala ondu prakriti ondige hondanike athwa adaptation ante nu. Henge prakriti ondige hege hondanike maadkondu hege tamma ondu vyavasthayanna ಆ ಪ್ರಕೃತಿಗೆ ಏನಪ್ಪ ಅಂದ್ರೆ ಪೂರಕವಾಗಿ ಕೆಲಸವನ್ನು ಮಾಡ್ತವೆ ನಾವು ಇಂಗ್ಲಿಷ್ನಲ್ಲಿ ಅಡಾಪ್ಟೇಷನ್ ಅಂತೀವಲ್ಲ ಹೇಗೆ ಮಾಡ್ತವೆ ಅನ್ನೋದಕ್ಕೆ ಕೆಲವು ಒಂದೆರಡು ಪಕ್ಷಿಗಳನ್ನು ಒಂದು ಆಧಾರವಾಗಿ ಇಟ್ಕೊಂಡು ಒಂದಿಷ್ಟು ವಿಷಯಗಳನ್ನು ತಾನು ತಮ್ಮಲ್ಲಿ ತಿಳಿಸ್ಬೇಕಂತ ಮಾಡಿದ್ದೀನಿ ಇಲ್ಲೊಂದು ಪಕ್ಷಿ ಕಾಣ್ತಾ ಇದೆ ತಮಗೆ ಎಲ್ಲರಿಗೂ ಗೊತ್ತು ಮರಕೊಟಕ ಪಕ್ಷಿ ಎಲ್ಲರೂ ಮರಕೊಟಕ ಪಕ್ಷಿಯನ್ನು ನೋಡಿರ್ತೀರಿ ಆದರೆ ಮರಕೊಟಕ ಪಕ್ಷಿ ತನ್ನ ಒಂದು ಜೀವನಕ್ಕಾಗಿ ಬಹಳಷ್ಟು ಅಡಾಪ್ಟೇಷನ್ ಮಾಡ್ಕೊಂಡಿದೆ ಅದು ಹೇಗೆ ಏನು ಅಂತ ಒಂದಿಷ್ಟು ವಿಷಯ ಕೇಳ್ತೀರಿ ನೀವೆಲ್ಲರೂ ಮರ ಕುಟ್ಟುತ್ತಿರ್ತದೆ ಪಕ್ಷಿ ಮರಕುಟಕ ಯಾವಾಗಲೂ ನೋಡ್ತಿರ್ತೀರಿ ಮರವನ್ನ ಟಕ 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 ಅಂತ ಕುಟ್ಟುತ್ತಿರ್ತದೆ ಯಾಕೆ ಕುಟ್ಟಿರ್ತದೆ ಅಂತ ಕೇಳ್ರಿ ಬಹಳಷ್ಟು ಜನ ಹೇಳ್ತಾರೆ ತಪ್ಪು ಗ್ರಹಕ್ಕೆ ಏನಂದ್ರೆ ಅದು ಗೂಡು ಮಾಡಲಿಕ್ಕೆ ಕುಟ್ಟುತ್ತಿರ್ತದೆ ಅದು ಗೂಡು ಯಾವಾಗೋ ವರ್ಷದಾಗ ಒಮ್ಮೆ ಮಾಡುತ್ತದೆ ಅದರ ಸಂಬಂಧದು ತನ್ನ ಪ್ರತಿನಿತ್ಯ ಅದೇ ಕಾರ್ಯವನ್ನ ಮಾಡುತ್ತಿರೋದಿಲ್ಲ ಆ ಪಕ್ಷಿ ಗೂಡನ್ನ ಯಾಕೆ ಕುಟ್ಟುತ್ತಿರ್ತದೆ ಅಂತಂದ್ರೆ ಆ ಪಕ್ಷಿಗೆ ಆಹಾರ ಆ ಗಿಡದಲ್ಲಿರುವಂತ ಇರುವೆ ಮತ್ತು ಗೆದ್ದಿಲೆಗಳು ಈ ಪಕ್ಷಿಗೆ ಡಾಕ್ಟರ್ ಆಫ್ ಫಾರೆಸ್ಟ್ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಿ ರೋಗಬಾಧೆ ಇರ್ತದಲ್ಲ ಯಾವ ಗಿಡಮರಗಳಿಗೆ ರೋಗಬಾಧೆ ಅಥವಾ ಕೀಟಗಳ ಬಾಧೆ ಇರ್ತದ ಅಲ್ಲಿ ಈ ಆವಂತ ಒಂದು ಸ್ಥಳವನ್ನು ಐಡೆಂಟಿಫೈ ಮಾಡಿ ಈ ಪಕ್ಷಿ ತನ್ನ ಚುಂಚದಿಂದ ಒಂದು ಹೋಲ್ ಮಾಡಿ ಒಂದು ಟನಲ್ ಮಾಡಿ ಸಣ್ಣ ಚಿಕ್ಕ ಟನಲ್ ಮಾಡಿ ಇಟ್ ಹ್ಯಾಸ್ ಅ ಪ್ರೊಟ್ರೂಡೆಡ್ ಟಂಗ್ ತನ್ನ ನಾಲಿಗೆಯ ನಾಲ್ಕು ತನ್ನ ಚುಂಚದ ನಾಲ್ಕು ಪಟ್ಟು ಅದರ ನಾಲಿಗೆ ಇದೆ ಆ ನಾಲಿಗೆ ಚಿಕ್ಕ ಚಿಕ್ಕ ಮುಳ್ಳು ಇರ್ತವೆ ಆ ಚಿಕ್ಕ ಚಿಕ್ಕ ಮುಳ್ಳಂತ ನಾಲಿಗೆಯಿಂದ ಹಿಂಗೆ ಒಮ್ಮೆ ಆ ಒಳಗ ಇರುವಂತ ಇರುವಿ ಗೆದ್ದಿನ ಹಿಂಗೆ ಟಚ್ ಮಾಡಿಬಿಟ್ರೆ ಆ ಇರುವಿ ಗೆದ್ದಿಗಳು ಅದರ ನಾಲಿಗೆ ಹತ್ತವು ನಾಲಿಗೆ ಹತ್ತಿಕೊಂಡು ಅದನ್ನು ಆಹಾರವಾಗಿ ಪಕ್ಷಿ ಪಡಿತದೆ ಈ ಪಕ್ಷಿಗೆ ಆಹಾರವಾಗಿ ಇರುವಿ ಗೆದ್ದಲಿ ಸಿಕ್ಕು ಆ ಮರಕ್ಕೆ ಏನಪ್ಪ ಅಂತಂದ್ರೆ ಆ ಪಕ್ಕ ಇರುವಿ ಗೆದ್ದಲಿಯ ಬಾಧೆ ಏನು ಹತ್ತಿತ್ತಲ್ಲ ಅದು ನಿವಾರಣೆ ಆಯಿತು ಇದಕ್ಕೆ ನೀವೇನಂತೀರಿ ಅಡಾಪ್ಟೇಷನ್ ಅಂತ ಹೇಳ್ತೀವಿ ಅಥವಾ ಪರಸ್ಪರ ಹೊಂದಾಣಿಕೆಯ ಜೀವನ ಅಥವಾ ಸಿಂಬಯಾಟಿಕ್ ಅಸೋಸಿಯೇಷನ್ ಹಾಗಾದ್ರೆ ಈ ಒಂದು ಆಹಾರವನ್ನು ಸೇವನೆ ಮಾಡಲಿಕ್ಕೆ ಈ ಪಕ್ಷಿ ಎಂಥ ಚಂದ ತನ್ನ ಜೀವನವನ್ನು ಅಡಾಪ್ಟ್ ಮಾಡಿಕೊಂಡಿದೆ ಅನ್ನೋದನ್ನು ನಾ ಹೇಳಲೇಬೇಕು ಯಾಕೆ ಯಾಕೆಂದರೆ ಈ ಪಕ್ಷಿಯನ್ನು ನೋಡಿರ್ತೀರಿ ಮತ್ತು ಬೇರೆ ಪಕ್ಷಿಗಳನ್ನ ನೋಡಿರ್ತೀರಿ ಎಲ್ಲ ಪಕ್ಷಿಗಳು ಬಂದು ಆ ಗಿಡದ ಟೊಂಗಿ ಮೇಲೆ ಬಂದು ಕೂತ್ಕೊಂಡು ಅವು ತಮ್ಮ ಆ್ಯಕ್ಟಿವಿಟಿಯನ್ನು ಮಾಡ್ತಿರ್ತೈತೋ ಅದಕ್ಕೇನಪ್ಪ ಅಂತಂದ್ರೆ ಅಲ್ಲಿ ಬಂದು ಕೂತ್ಕೊಂಡು ವಿಶ್ರಾಂತಿಯನ್ನು ಪಡಿತಿರ್ತವಂತ ತಿಳ್ತು ಆದರೆ ಈ ಪಕ್ಷಿ ಹಾಗಲ್ಲ ಇದು ಈ ಗೋಡೆಗೆ ಹೇಗೆ ಹಲ್ಲಿ ಅಂಟ್ಕೊಂಡಿರ್ತದಲ್ಲ ಹಾಗೆ ಈ ಪಕ್ಷಿ ಹೋಗಿ ಮರದ ಏನು ಬಡ್ಡಿ ಇರ್ತದಲ್ಲ ಆ ಬಡ್ಡಿಗೆ ಹೋಗಿ ಅದು ಅಂಟ್ಕೋತದ ಯಾವಾಗ ಈ ಪಕ್ಷಿ ಮರದ ಬಡ್ಡಿಗೆ ಅಂಟ್ಕೋತದಲ್ಲ ಮತ್ತು ಈ ಪಕ್ಷಿ ಒಳಗೆ ದೇವರು ಏನಾದರೂ ಹೊಸ ಬಾಡಿ ಪಾರ್ಟ್ ಕೊಟ್ಟನ ಏನಾದರೂ ಇದಕ್ಕೊಂದು ವಿಶೇಷತೆ ಕೊಟ್ಟಿದ್ದಾನ ಏನೂ ಇಲ್ಲ ಈ ಪಕ್ಷಿಗೂ ಬೇರೆ ಪಕ್ಷಿಗಳ ಹೇಗೆ ರೆಕ್ಕೆ ಇರ್ತದೆ ಹಾಗೆ ರೆಕ್ಕೆ ಇರ್ತದೆ ಹೇಗೆ ಚುಂಚಿರ್ತದೆ ಹಾಗೆ ಇರ್ತದೆ ಆದರೆ ಇದು ತನ್ನ ಆಹಾರ ಸೇವನೆಗೆ ಅನುಕೂಲ ಆಗಲಿ ಅಂತೇಳಿ ಏನಪ್ಪ ಅಂತಂದ್ರೆ ತನ್ನಷ್ಟಕ್ಕೆ ತಾನೇ ಒಂದು ಅಡಾಪ್ಟೇಷನ್ ಮಾಡ್ಕೊಂಡದ ಏನು ಯಾವಾಗ ಈ ಪಕ್ಷಿ ಆ ತನ್ನ ಒಂದು ಕಾಲುಗಳನ್ನು ಏನು ಆ ಗಿಡಕ್ಕೆ ಹೋಗಿ ಅಂಟಿಸೋದಲ್ಲ ಪರ್ಚನ್ ಮಾಡ್ತದೆ ಮಾಡಿದ ತಕ್ಷಣ ತನ್ನ ಬಾಲವನ್ನು ಇದು ಏನು ಮಾಡ್ತದೆ ಅಂದ್ರೆ ಅದು ನಾವು ಹೇಗೆ ಸ್ಟೂಲು ಕುರ್ಚಿ ಮೇಲೆ ಕೂತ್ಕೋತೀವಲ್ಲ ಹಾಗೆ ಬಾಲವನ್ನು ಸ್ಟೂಲ್ ಕುರ್ಚಿ ಹಾಗೆ ಯೂಸ್ ಮಾಡ್ತದೆ ಈ ಪಕ್ಷಿ ಈ ಗಿಡಕ್ಕೆ ಹೋಗಿ ಹಿಂಗೆ ಕಾಲು ಹಿಡಿದ ತಕ್ಷಣ ತನ್ನ ಬಾಲವನ್ನು ಅದಕ್ಕೆ ಹೋಗಿ ಹಾಕೋದು ಗಿಡದ ಬಡ್ಡಿಗೆ ಆಸರೆಯನ್ನು ಕೊಡುತ್ತದೆ ಹಾಗೆ ಸ್ವಲ್ಪ ಹುರ ಹುಡುಕ್ಲಿಕ್ಕೆ ಮೇಲೆ ಹೋತಂದ್ರೆ ಆ ತನ್ನ ಒಂದು ಕುರ್ಚಿ ಅಂತ ಆ ಬಾಲವನ್ನು ಇರ್ತದಲ್ಲ ಆ ಬಾಲವನ್ನು ಏನಪ್ಪ ಅಂತಂದ್ರೆ ಅದನ್ನು ಸವರ್ಕೊಂತನೇ ಮುಂದೆ ಮೇಲೆ ಹೋಗ್ತದೆ ಹಾಗೆ ಉಲ್ಟಾ ಬಾ ಅಂದ್ರೆ ಆ ಪಕ್ಷಿ ಬರೋದಿಲ್ಲ ಯಾಕೆ ಹೇಳ್ರಿ ನಾವು ಕುರ್ಚಿ ಟೇಬಲನ್ನು ಮೇಲೆ ಇಟ್ಕೊಂಡು ನಮ್ಮ ತಲೆ ಮೇಲೆ ಇಟ್ಕೊಂಡು ಕುಂದಿರ್ಲಿಕ್ಕೆ ಬರೋದಿಲ್ಲ ಹಾಗೆ ಆ ಪಕ್ಷಿಗೆ ಉಲ್ಟಾ ಬರಲಿಕ್ಕೆ ಬರೋದಿಲ್ಲ ಎಷ್ಟು ಅದ್ಭುತ ನೋಡ್ರಿ ಇನ್ನೂ ಒಂದು ಅದ್ಭುತ ಈ ಪಕ್ಷಿಗೆ ದೇವರು ಅಡಾಪ್ಟೇಷನ್ ಅನ್ನೋದರಲ್ಲಿ ಮತ್ತೆ ಈ ಪಕ್ಷಿಗಳು ನೋಡ್ರಿ ನಾವೇನಾರು ಅಕಸ್ಮಾತ್ ಎಲ್ಲೋ ಒಂದು ಗುಡಿಗೆ ಹೋಗ್ಬೇಕಾದ್ರೆ ಅದ್ರ ಗರ್ಭಗುಡಿ ಸಣ್ಣದಿರ್ತದಲ್ಲ ಅಲ್ಲಿ ನಮ್ಮ ಹನಿಗೆ ಬಡೀತು ಅಂತಂದ್ರೆ ನಮ್ಗೆ ಎಷ್ಟು ತ್ರಾಸಾಗ್ತದೆ ಆದರೆ ಈ ಪಕ್ಷಿ ನೋಡ್ರಿ ಇಡೀ ದಿವಸ ತನ್ನ ಚುಂಚವನ್ನು ಆ ಹಾರ್ಡ್ ಅದು ಏನಪ್ಪ ಅಂದ್ರೆ ಅದು ಬಿರುಸಾದ ಆ ಗಿಡದ ಏನಪ್ಪ ಅಂದ್ರೆ ಬಡ್ಡಿಗೆ ಕುಟ್ಟುತ್ತಿರ್ತದಲ್ಲ ಮತ್ತು ಇದಕ್ಕೇನಾಗಲ್ವಾ ಎಸ್ ಇದಕ್ಕೇನು ಆಗೋದಿಲ್ಲ ಯಾಕಂದ್ರೆ ದೇವರು ಇದರ ಬಾಡಿ ಪಾರ್ಟ್ ಹೆಂಗೆ ಬಿಟ್ಟೆ ಅಂದ್ರೆ ಚುಂಚದ ಮೇಲಿನ ಭಾಗದಲ್ಲಿ ಕೇವಲ ಫ್ಲೂಯಿಡ್ ಕಂಟೆಂಟ್ ಇರ್ತದೆ
ಒಂದು ಸಣ್ಣ ಮುಟ್ಟ ನರಗಳ ಮೂಲಕ ಆ ಮೆಸೇಜಸ್ ಏನಿದವಲ್ಲ ಅದು ಕಂಟ್ರೋಲ್ ಆಗ್ತಿರ್ತದೆ ಒಟ್ಟೆ ಇಲ್ಲಿ ಪಾರ್ಟ್ ಹಾರ್ಡ್ ಇರೋದಿಲ್ಲ ಇದು ಏನೇ ಪಾರ್ಟ್ ಅನ್ನು ಚುಂಚದಿಂದ ಎಷ್ಟೇ ಹಾರ್ಡ್ ಹೊಡೆದ್ರು ಆ ಬ್ರೈನಿಗೆ ಅವು ಏನಪ್ಪ ಅಂತಂದ್ರೆ ಯಾವುದೇ ತರದ ವೈಬ್ರೇಷನ್ಸ್ ಎಫೆಕ್ಟ್ ಆಗಲಾರದಂಗ ಅದ್ಭುತ ಬಾಡಿ ಪಾರ್ಟ್ ದೇವರ ಪಕ್ಷಿಗೆ ಕೊಟ್ಟಿದ್ದಾನೆ ಈ ಶಾಕ್ ಅಬ್ಸರ್ ಟೆಕ್ನಾಲಜಿ ಅಂತೇವಲ್ಲ ನಾವೇನು ಶಾಕ್ ಅಬ್ಸರ್ ಮಾಡ್ತಿರ್ತೇವಲ್ಲ ಶಾಕ್ ಅಬ್ಸರ್ ಈ ಹೇಗೆ ಮಾಡಿದ್ದಾರೆ ಅಂದ್ರೆ ಈ ಪಕ್ಷಿಯನ್ನು ಒಂದು ಏನಪ್ಪ ಅಂದ್ರೆ ಮಾದರಿಯಾಗಿ ಇಟ್ಕೊಂಡು ಹಲವಾರು ಒಂದಿಷ್ಟು ವಿಶೇಷತೆಗಳನ್ನು ಇದರಿಂದ ಪಡೆದಿದ್ದಾರೆ ನೋಡಿ ಪಕ್ಷಿಗಳ ಅಡಾಪ್ಟೇಷನ್ ಬಗ್ಗೆ ಒಂದು ಪಕ್ಷಿ ತಾನೆ ಹೇಗೆ ಜೀವನ ಮಾಡುತ್ತದೆ ಅನ್ನೋದಕ್ಕೆ ಒಂದು ಸಣ್ಣ ಒಂದು ವಿಷಯವನ್ನು ನಾವು ತಗದಾಗ ಎಷ್ಟೊಂದು ಈ ಪಕ್ಷಿ ತನ್ನ ಅಡಾಪ್ಟೇಷನ್ ಮಾಡ್ಕೊಂಡಿದ್ದಕ್ಕೆ ಒಂದಿಷ್ಟು ವಿಷಯಗಳನ್ನು ನೀವು ಕೇಳಿದ್ರೆ ಆದರೆ ಈ ಅಡಾಪ್ಟೇಷನ್ ಅನ್ನೋದಕ್ಕೆ ಇದೇ ಜಾತಿಯ ಇನ್ನೊಂದು ಪಕ್ಷಿ ಬಹಳ ಅದ್ಭುತವಾಗಿ ಅಡಾಪ್ಟೇಷನ್ ಮಾಡ್ಕೊಂಡಿದೆ ಅದನ್ನು ನಾನು ನಿಮಗೆ ಹೇಳಲೇಬೇಕು ಸರ್ ಹಾಗಾದರೆ ಇದು ಯಾವ ಪಕ್ಷಿ ಆ ಪಕ್ಷಿ ಇದೇ ಮರಕುಟ ಜಾತಿಯ ಪಕ್ಷಿ ಅದರ ಹೆಸರು ಅಕಾರ್ನ್ ವುಡ್ ಪೆಕರ್ ಅಂತೇಳಿ ಅಕಾರ್ನ್ ಅಂದ್ರೆ ಏನು ಈ ನಮ್ಮ ಶೇಂಗಾಕಾಯಿ ಆಮೇಲೆ ಕಡ್ಲಿಕಾಳು ಬರ್ತದಲ್ಲ ಅಂತ ಒಂದು ಚಿಕ್ಕ ಕಾಯಿ ಇರುವಂಥ ಒಂದು ಮರದ ಕಾಯಿಗಳು ಅಕಾರ್ನ್ ಟ್ರೀ ಅಂತೇಳಿ ಬರ್ತದೆ ಅಕಾರ್ನ್ ಟ್ರೀ ಎಲ್ಲಿರ್ತಾವೆ ಅವು ನಮ್ಮ ದೇಶ ನಮ್ಮ ಭಾರತ ದೇಶದಲ್ಲೆಲ್ಲ ಅಮೇರಿಕದ ಕ್ಯಾಲಿಫೋರ್ನಿಯಾ ದೇಶದಲ್ಲಿ ಕಂಡುಬರ್ತಾವೆ ಸರ್ ಅಮೇರಿಕದ ಕ್ಯಾಲಿಫೋರ್ನಿಯಾ ದೇಶದಲ್ಲಿ ಏನು ಕಂಡು ಬರ್ತಾವಲ್ಲ ಮತ್ತು ಅಂಥದ್ದು ಏನಪ್ಪ ಅಲ್ಲಿ ಪಕ್ಷಿ ಬಗ್ಗೆ ಹೇಳಲಿಕ್ಕತ್ತೀರಿ ಅಂತೇಳಿ ಬಂದಾಗ ನೋಡಿ ಎಷ್ಟು ವಿಶೇಷತೆ ಇದೆ ಈ ಪಕ್ಷಿ ಮರಕುಟುಕ ಪಕ್ಷಿ ಅದಲ್ಲ ಇದಕ್ಕೆ ಅಕಾರ್ನ್ ವುಡ್ ಪೆಕರ್ ಯಾಕಂತಾರಂದ್ರೆ ಅದು ಈ ಅಕಾರ್ನ ಕಾಯಿಗಳನ್ನು ತಿಂತದೆ ಅದಕ್ಕೆ ಅದಕ್ಕೆ ಅಕಾರ್ನ್ ವುಡ್ ಪೆಕರ್ ಸೊ ಹಾಗಾದ್ರೆ ಯಾವಾಗ ವರ್ಷಪೂರ್ತಿ ಕಾಯಿ ಬಿಟ್ಟಿರ್ತದೆ ಆಹಾ ಇಲ್ಲ ಆ ಕ್ಯಾಲಿಫೋರ್ನಿಯಾದಲ್ಲೂ ನಮ್ಮ ದೇಶದಲ್ಲಿ ಹೇಗೆ ಬೇಸಿಗೆ ಮಳೆ ಮತ್ತು ಚಳಿಗಾಲ ಅಲ್ಲೂ ಸಹಿತ ಮೂರು ಕಾಲ ಆದರೆ ನಮ್ಮ ಚಳಿಗಾಲಕ್ಕೂ ಅವರ ಚಳಿಗಾಲಕ್ಕೂ ಭಾಳ ಭಾಳ ವ್ಯತ್ಯಾಸ ಇದೆ ನಮ್ಮ ಚಳಿಗಾಲದಲ್ಲಿ ಭಾಳ ಅಂದರೆ ನಮ್ಮ ಟೆಂಪ್ರೇಚರು 18 ಡಿಗ್ರಿ ಮಟ್ಟ ಬರ್ಬೋದು 18 ಡಿಗ್ರಿ ಸೆಂಟಿಗ್ರೇಡ್ ಆಗ್ಬೋದು ಆದರೆ ಅಲ್ಲಿ ಆಗಲ್ಲ ಅಲ್ಲಿ ಚಳಿಗಾಲ ಬಂತಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ತಾಪಮಾನ 4 ಡಿಗ್ರಿ 0 ಡಿಗ್ರಿ -4 ಡಿಗ್ರಿ ಮಟ್ಟ ಏನಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ತಾಪಮಾನ ಕೆಳಗಿಳಿತದೆ ಅಂಥ ಪರಿಸ್ಥಿತಿ ಒಳಗೆ ಏನಾಗ್ತದೆ ಹಿಮ ಬೀಳಲಿಕ್ಕೆ ಶುರುವಾಗ್ತದೆ ಹಿಮ ಎಷ್ಟು ಬೀಳ್ತದೆ 15 ರಿಂದ 20 ಫೂಟಿನಷ್ಟು ಹಿಮ ಬೀಳ್ತದೆ ಎಷ್ಟು 15 ರಿಂದ 20 ಫೂಟ್ ಅಂದರೆ 1-1.5 ಅಂತಸ್ತು ಆರಾಮ ಈ ಹಿಮದಲ್ಲಿ ಮುಳುಗಿಬಿಡ್ತವೆ ಮತ್ತು ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಯಿತು ಅಂದಾಗ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಎಲ್ಲಿ ಸಿಗಬೇಕು ಅಂಥ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳು ಬೇರೆ ಸ್ಥಳಕ್ಕೆ ವಲಸೆ ಹೋಗ್ತಾವೆ ಆದರೆ ಈ ಪಕ್ಷಿ ವಲಸೆ ಹೋಗೋದಿಲ್ಲ ಅಲ್ಲೇ ಇದ್ದು ಜೀವನ ಮಾಡ್ತದೆ ಸರ್ ಹೆಂಗೆ ಹೆಂಗೆ ಅಂದ್ರೆ ಈ ಪಕ್ಷಿ ಈ ಅಕಾರ್ನ್ ಕಾಯಿ ಟ್ರೀ ಒಳಗೆ ಅಕಾರ್ನ್ ಮರದಲ್ಲಿ ಏನು ಈ ಕಾಯಿಗಳಾಗಿರ್ತಾವಲ್ಲ ಬೇಸಿಗೆ ಒಳಗೆ ಆ ಬೇಸಿಗೆ ಒಳಗೆ ಎಷ್ಟು ಬೇಕೋ ಅಷ್ಟು ಕಾಯಿಗಳನ್ನು ತಿಂತ ಅಗ್ದಿ ಒಂದು ಹಗಲು ರಾತ್ರಿ ಏನಪ್ಪ ಅಂದ್ರೆ ಪರಿಶ್ರಮದ ಕೆಲಸ ಮಾಡ್ತಿರ್ತದೆ ಏನು ಎಲ್ಲಿ ಆ ಕ್ಯಾಲಿಫೋರ್ನಿಯಾದ ಫಾರೆಸ್ಟ್ ಅದಲ್ಲ ಆ ಫಾರೆಸ್ಟ್ನಲ್ಲಿ ಎಲ್ಲಿ ಒಣಗಿದ ಮರಗಳದಾವು ಅಂತೇಳಿ ಹುಡುಕಿ ಆ ಒಣಗಿದ ಮರಗಳಲ್ಲಿ ತನ್ನ ಚುಂಚದಿಂದ ಪ್ರತಿನಿತ್ಯ ಡ್ರಿಲ್ ಮಾಡ್ತಾ ಹೋಲ್ಗಳನ್ನು ಮಾಡ್ತಾ ತೂತುಗಳನ್ನು ಮಾಡ್ತಾ ಹೋಗ್ತದೆ ಕೆಳಗಿಂದ ಮೇಲೆ 8 ರಿಂದ 10 ಫೂಟು ಗಿಡದ ಏನಪ್ಪ ಅಂತಂದ್ರೆ ಒಂದು ಎತ್ತರದ 8 ರಿಂದ 10 ಫೂಟ್ನಿಂದ ಪ್ರಾರಂಭವಾಗಿ ಅದು ಮುಂದೆ 60-70 ಫೂಟ್ ಆ ಗಿಡ ಎಷ್ಟು ಇರ್ತದೋ ಅಷ್ಟು ಏನಪ್ಪ ಅಂತಂದ್ರೆ ಅಲ್ಲಿವರೆಗೆ ಆ ಒಣಗಿದ ಮರಗಳಲ್ಲಿ ತೂತುಗಳನ್ನು ಮಾಡ್ತದೆ ಸರಿ ಎಷ್ಟು ಮಾಡ್ತದೆ 55 ರಿಂದ 60 ಸಾವಿರ ತೂತುಗಳನ್ನು ಮಾಡ್ತದೆ ಸರ್ ಮಾಡಿ ಏನು ಮಾಡ್ತದೆ ಆ ಬೇಸಿಗೆಯೊಳಗೆ ಇವೇನು ಅಕಾರ್ಡ್ ಕಾಯಿಗಳು ಬಿಟ್ಟಿರ್ತಾವಲ್ಲ ಆ ಬಿಟ್ಟಂಥ ಕಾಯಿಗಳನ್ನು ಆ ಒಂದು ಮರದ ಹೋಲ್ಗಳಲ್ಲಿ ಏನು ಇಟ್ಟಿರ್ತದಲ್ಲ ಅದನ್ನು ಹೋಗಿ ಸ್ಟೋರ್ ಮಾಡ್ತಾ ಹೋಗ್ತದೆ ಒಂದು ಸೀಸನ್ನಲ್ಲಿ 55 ರಿಂದ 60 ಸಾವಿರ ಇಂಥ ಕಾಯಿಗಳನ್ನು ಸ್ಟೋರ್ ಮಾಡಿ ಯಾವಾಗ ಬೇಸಿಗೆ ಮುಗಿದು ಚಳಿಗಾಲ ಆರಂಭ ಆಗ್ತದಲ್ಲ ಆ ಪಕ್ಷಿಗೆ ಒಂದು ರೆಸ್ಟಿಂಗ್ ಟೈಮ್ ಹನಿಮೂನ್ ಟೈಮ್ ಆ ಪಕ್ಷಿ ಯಾವಾಗ ಹಿಮ ಬೀಳಲಿಕ್ಕೆ ಶುರುವಾಗ್ತದೆ ಹಿಮ ಒಂದೇ ದಿವಸ ಮೇಲೆ 15-20 ಫೂಟ್ ಬೀಳಿದ ಸಣ್ಣಗೆ ಅದು ಏನಪ್ಪ ಅಂತ ಪ್ರತಿನಿತ್ಯ ಏರ್ಕೊತ ಹೋಗೋದು ಹಾಗೆ ಹಿಮ ಬೀಳಕ್ಕೆ ಶುರು ಆದ ತಕ್ಷಣ ಈ ಪಕ್ಷಿ ಪ್ರತಿನಿತ್ಯ ಕೆಳಗಿನ ಮೇಲೆ ತನಗೆ ದಿನನಿತ್ಯ ಎಷ್ಟು ಕಾಯಿಗಳು ಬೇಕು ಅಷ್ಟು ಆಹಾರವನ್ನು ಸೇವಿಸ್ತಾ ಅಲ್ಲೇ ಇದ್ದು 3-4 ತಿಂಗಳದ ಚಳಿಗಾಲವನ್ನು ಕಳೆಯುತ್ತದೆ ಎಂಥ ಅದ್ಭುತ ಇದಕ್ಕೆ ಅಡಾಪ್ಟೇಷನ್ ಅಂತ ಹೇಳ್ತೀವಿ ಇಂಥ ಅದ್ಭುತವಾದ ಅಡಾಪ್ಟೇಷನ್ ಆ ಒಣಗಿದ ಮರದಲ್ಲಿ ನಡೀತದೆ ನೀವಂತೀರಿ ಸರ್ ಆ ಒಣಗಿದ ಮರ ತಗೊಂಡು ಏನು ಮಾಡೋದು ಸರ್ ಬನ್ನಿ ಸಮೀಪದಲ್ಲೇ ಹೋಳಿ ಏನು ಬಂತು
ಕಾಮನನ್ನು ಸುಟ್ಟು ಅದ್ಭುತವಾಗಿ ಆ ಒಣಗಿದ ಮರದ ಯೂಸ್ ತಗೊಂಡು ಒಂದು ಬಣ್ಣ ಆಡೋನು ಅಂತ ಹೇಳ್ತೀವಿ. ನಿಮಗೆ ಗೊತ್ತಿರಲಿ, ಒಣಗಿದ ಮರದಲ್ಲೂ ಜೀವನ ಮಾಡುವಂಥ ನಮ್ಮ ಪಕ್ಷಿ ಸಂಕುಲ ಇದಾವೆ. ಒಣಗಿದ ಮರವು ನಮ್ಮ ಈ ಒಂದು ಪರಿಸರದ ಒಂದು ಅದ್ಭುತವಾದ ಏನಪ್ಪ ಅಂತಂದ್ರೆ ಅದು ಒಂದು ಸಂಬಂಧಿ ಇದೆ. ಅದಕ್ಕೂ ಏನಪ್ಪ ಅಂದ್ರೆ ಅದರದೇ ಆದ ಒಂದು ಜೀವನ ಚಕ್ರದ, ಆ ಜೀವನ ಚಕ್ರದ ಪ್ರಕಾರ ಮರ ಏನಪ್ಪ ಅಂತಂದ್ರೆ ತನ್ನ ಕೊನೆಯನ್ನು ಕಾಣಬೇಕು. ಅದಕ್ಕೆ ಅಡಾಪ್ಟೇಷನ್ ಬಂದಾಗ ಪ್ರತಿಯೊಂದು ಒಂದು ಪ್ರಕೃತಿ ವಸ್ತುಗಳು ಎಷ್ಟೆಷ್ಟು ಅಮೂಲ್ಯ ಅನ್ನೋದಕ್ಕೆ ಈ ಪಕ್ಷಿಗಳೇ ಸಾಕ್ಷಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್.